ಜಿದ್ದಾಜಿದ್ದಿನ ಅಖಾಡವಾಗಿರುವ ಆಂಧ್ರದ ಗಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣಿಗಳ ಏಟು ಎದರೇಟು ಸೇರು ಸವಾ ಸೇರು ಜೋರಾಗಿದೆ। ದಶಕದ ಕಾಲ ಆಡಳಿತ ನಡೆಸಿದ ಕೈ ಶಾಸಕರಿಗೆ ಏನೇನೋ ಗೊತ್ತಿಲ್ಲ, ಎಲ್ಲವೂ ನನ್ನನ್ನು ನೋಡಿ ಕಲಿತಾ ಇದ್ದಾರೆ ಅಂತ ಲೇವಡಿ ಮಾಡಿರುವ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಜೊತೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಎಂ ಶ್ರೀರಾಮ್ ಒಂದು ಮಾತುಕತೆ ನಡೆಸಿದ್ದಾರೆ, ಬನ್ನಿ ನೋಡೋಣ। जिद्दाजिद्दिन अखाड़क्के साक्षियागिरुव बागेपल्ली विधानसभा क्षेत्रदल्लि दिन कळेदंते चुनावणा अखाड़ रंगेर्ता इदे। अदरल्लू विशेषवागि बीजेपीयन्न बेळेसि कट्टि बेळेसिदंत सी मुनिराजु अवरु अखाड़दल्लिद्दु अवरु ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ನೀಡುವಂಥ ಸಾಕಷ್ಟು ಲಕ್ಷಣಗಳು ಕಂಡುಬರ್ತಾ ಇದೆ। ವಿಶೇಷವಾಗಿ ಇವತ್ತು ನಮ್ಮ ಜೊತೆ ಸಿ ಮುನಿರಾಜು ಅವರು ಇದ್ದಾರೆ। ಮುನಿರಾಜು ಅವರು ನಮಸ್ಕಾರ, ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಪ್ರಬಲವಾಗಿ ಕಟ್ಟಿಸಿಬಿಡ್ತಿದ್ದೀರಾ, ಅದಕ್ಕೆ ಎರಡು ಮಾತಿಲ್ಲ ಅಂತ ಹೇಳ್ಬೋದು। ಆದರೆ ವಿಶೇಷವಾಗಿ ಏನಂದರೆ ಶಾಸಕರ ವಿರುದ್ಧ, ಸುಬ್ಬಾರೆಡ್ಡಿ ವಿರುದ್ಧ ಅವ್ರು ಏನು ಕೆಲಸ ಬರೋದಿಲ್ಲ ಅಂತ ಟೀಕೆ ಮಾಡ್ಕೊಂಡ್ಬರ್ತಾ ಇದ್ದಾರೆ, ಅಂದರೆ ಅವ್ರಿಗೇನು ಗೊತ್ತೇ ಇಲ್ವಾ ಅಂತ? 100ಕ್ಕೆ 100 ಸತ್ಯ, ಅದೇನು ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ। ಗೊತ್ತಿದೆ, ಆತನಿಗೆ ಬಾರ್ಗಳ ಅಭಿವೃದ್ಧಿ ಮಾಡ್ಕೊಳ್ಳೋದು ಮಾತ್ರ ಗೊತ್ತಿದೆ ಅಷ್ಟೇ, ಗ್ರಾಮಗಳ ಅಭಿವೃದ್ಧಿ ಊರುಗಳ ಅಭಿವೃದ್ಧಿ ಮಾಡೋದು ಆತನಿಗೆ ಏನು ಗೊತ್ತಿಲ್ಲ। ಯಾಕೆಂದರೆ 10 ನಿಮಿಷ ಸೆಷನಲ್ಲಿ ಯಾವತ್ತೂ ಊರುಗಳ ಬಗ್ಗೆ ಕೇಳಿಲ್ಲ, ಅನುದಾನ ಬೇಕು ಅಂತ ಕೇಳಿಲ್ಲ, ಗೊತ್ತಿತ್ತಾನೆ ನಿಮಗೆ? ಈ ಪಕ್ಕದಲ್ಲಿ ಅವ್ರ ಮನೆ ಮುಂದೆ ಇರ್ತಕ್ಕಂಥ ರೋಡು, ಇದು ಅವ್ರ ಮನೆ ಮುಂದೆ ಇರ್ತಕ್ಕಂಥ 1 ಕಿಲೋಮೀಟ್ರು ಊರು ಬಾಗೇಪಲ್ಲಿ ಅಂತ ಹೆಸರು। ಆ ಗ್ರಾಮಕ್ಕೆ ಇವತ್ತಿಗೆ 10 ಸಲ ಗುದ್ಲಿ ಪೂಜೆ ಮಾಡಿದಾನೇನೋ, ಒಂದು ಜಲ್ಲಿ ಕೂಡ ಹಾಕಿಲ್ಲ ಈ ಗ್ರಾಮಕ್ಕೆ। 10 ವರ್ಷದಿಂದ ಕೂಡ ಈ ಬಾಗೇಪಲ್ಲಿ ಪುರಸಭೆ ಹೊಂದ್ಕೊಂಡಿರ್ತಕ್ಕಂಥ ಊರಿದು, ಇದಕ್ಕೆ ಮಾಡಿಲ್ಲ। ಇನ್ನು ಅನೇಕ ತಾಲೂಕಿನಾದ್ಯಂತ ಎಲ್ಲ ಊರುಗಳಿಗೆ ಹೋದರೆ ಗೊತ್ತಾಗುತ್ತೆ ಆತನ ಏನು ಕೆಲಸ ಮಾಡಿದಾನೆ, ಕೆಲಸ ಗೊತ್ತಿದೆಯೋ ಇಲ್ಲ ಅಂತ। ವಿಶೇಷವಾಗಿ ನೀವು ಕೇಳಿದ್ರಲ್ಲ ಕ್ವಶನ್ನು, ಆ ಕ್ವಶನ್ಗೆ ಒಂದೇ ಹೇಳ್ತೀನಿ ಉತ್ತರ, ಆತನಿಗೆ ಕೆಲಸ ಗೊತ್ತಿದ್ದಿದ್ರೆ ನಾನು ಚೇಳೂರು ತಾಲೂಕಿಗೆ 10 ಕೋಟಿ ಅನುದಾನನ ನಮ್ಮ ಕಂದಾಯ ಸಚಿವರ ಹತ್ರ ಅಶೋಕಣ್ಣವ್ರ ಹತ್ರ ಬಿಡುಗಡೆ ಮಾಡಿಸಿದ್ದೆ, ಆತನಿಗೆ ಅದು ಗೊತ್ತೇ ಇರಲಿಲ್ಲ। ಅದನ್ನು ಸೆಷನ್ನಲ್ಲಿ ಕೇಳ್ತಾನೆ, ನಮ್ಮ ತಾಲೂಕಿಗೆ ಅನುದಾನ ಕೊಟ್ಟಿಲ್ಲ, ಆಫೀಸ್ಗಳಿಲ್ಲ, ಅಧಿಕಾರಿಗಳಿಲ್ಲ ಅಂತ। ಅದಾಗ 1 ತಿಂಗಳಾಗಿತ್ತು, ಅದನ್ನೇ ತಿಳ್ಕೊಂಡಾಗ ಆತನಿಗೆ ಗೊತ್ತಿಲ್ಲ। ಒಬ್ಬ ಶಾಸಕ ನಮ್ಮ ಕ್ಷೇತ್ರಕ್ಕೆ ಏನು ಅನುದಾನ ಬರ್ತಾಯಿದೆ, ಯಾರು ಮಾಡಿಸಿದ್ದಾರೆ, ಅಟ್ಲೀಸ್ಟ್ ಯಾರೋ ಮಾಡಿಸಿದ್ರು ಕೂಡ ಏನು ಬಂದಿರತಕ್ಕಂಥ ಅನುದಾನ ಯಾವುದು ಅಂತ ತಿಳ್ಕೊಂಡಿದ್ದಿದ್ರೆ ಆತನ ಕೆಲಸ ಗೊತ್ತಿತ್ತು। ಅದನ್ನ ಗೊತ್ತಿಲ್ಲದೇನೆ ಅಶೋಕಣ್ಣ ಅವ್ರ ಉತ್ತರ ಕೊಟ್ಟಾಗ ತಣ್ಣಗೆ ಕೂತ್ಕೊಂಡ, ಇದು ಆತನಿಗೆ ಗೊತ್ತಿರೋದು। ಈಗ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ರೆ 9 ಗಂಟೆ ಮೇಲಾಗಿದೆ, ಇಷ್ಟೊಂದು ಜನ ಸೇರ್ಬೇಕಾರೆ ಏನು ಕಾರಣ ಅಂತ ನೋಡಿ? ಇವತ್ತು ಬಾಗೇಪಲ್ಲಿನ ಪರಿವರ್ತನೆ ಮಾಡಬೇಕು, ಬಾಗೇಪಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಹೋಗೋಷ್ಟರಲ್ಲಿ ಗ್ರಾಮಗಳಲ್ಲಿ ಇವತ್ತು ಬಿ ಜೆ ಪಿನ ಎತ್ತಿ ಕುಣ್ಕೊಂಡು ಎಲ್ಲ ತಾಯಂದರು, ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಕೂಡ ವಿಶೇಷವಾಗಿ ನಮ್ಮ ಮನೆ ಮಗ ಬರ್ತಾಯಿದ್ದಾನೆ, ನಮ್ಮ ಊರು ಅಭಿವೃದ್ಧಿ ಮಾಡ್ತಾನೆ ಅಂತ ಒಂದು ನಂಬಿಕೆಯ ಮೇಲೆ ಇವತ್ತು ಊಟ ತಿಂಡಿ ಎಲ್ಲ ಬಿಟ್ಟು, ಬಿಸಿಲು ಬಿಟ್ಟು, ಪ್ರತಿ ಗ್ರಾಮದಲ್ಲೂ ಕೂಡ ಇವತ್ತು ಜನ ನನ್ನ ಜೊತೆ ಸೇರಿ ಇವತ್ತು ಕೈ ಜೋಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೇಳ್ತಾ ಇದ್ದಾರೆ। ಇದು ಬಾಗೇಪಲ್ಲಿ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರ್ತವೆ ನಮಗೆಲ್ಲ ಅನ್ನೋದು ಒಂದು ದೂರದೃಷ್ಟಿ ಇಟ್ಕೊಂಡು ನನ್ನ ಜೊತೆ ಇಷ್ಟೊಂದು ಜನ ನಿಂತ್ಕೊಂಡು ರಾತ್ರಿ 12 ಗಂಟೆ ಆದರೂ ಕೂಡ ನನ್ನನ್ನು ಬಿಡ್ತಾ ಇಲ್ಲ। ಆ ರೀತಿ ಜನ ಇವತ್ತು ಹುಚ್ಚೆದ್ದು ಕುಣಿತಾ ಇದ್ದಾರೆ, ಬಾಗೇಪಲ್ಲಿ ಅಭಿವೃದ್ಧಿ ಮಾಡೋದೇ ನಮ್ಮ ಗುರಿ ಇದೆ। ಧರ್ಮವರಂ ಶಾಸಕರ ರೀತಿ ನೀವು ಜನಸಂಪರ್ಕ ಅಂದರೆ ಜನರ ಮಧ್ಯೆ ಬರ್ತೀನಿ ಅಂತ ಹೇಳ್ತೀರಾ, ಜನ ಯಾವ ರೀತಿ ನಂಬಬೇಕು ನಿಮ್ಮನ್ನು? 100% ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಈಗಾಗಲೇ ಕೆಲಸ ಮಾಡಿ ನನಗೆಲ್ಲ ಜನಕ್ಕೆ ಹೇಳ್ತಾ ಇದ್ದೀನಿ, ನಾನು ಫೇಸ್ಬುಕ್ ಓಪನ್ ಮಾಡಿ ನಾನು ಯಾವ ಗ್ರಾಮದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀನಿ, ಎಲ್ಲಿ ನಾನು ಹೋಗಿ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ, ರಾತ್ರಿ 12 ಗಂಟೆಯಲ್ಲೂ ಎಲ್ಲಿ ಕೆಲಸ ಮಾಡಿದ್ದೀನಿ, ನನ್ನ 7 ವರ್ಷ ಹಿಸ್ಟ್ರಿ ಇದೆ ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮುನಿರಾಜು ತಿಮ್ಸಂದ್ರ ಅಂತ ಹಿಸ್ಟ್ರಿನೇ ಇದೆ, ಯಾರು ಬೇಕಾದರೂ ನೋಡ್ಕೊಬೋದಲ್ಲ, ಅಲ್ಲೇ ಗೊತ್ತಾಗುತ್ತೆ ನಾನು ಕೆಲಸ ಮಾಡ್ತೀನೋ ಇಲ್ಲ ಅಂತ। ನಾನು ಫೇಸ್ಬುಕ್ ಓಪನ್ ಮಾಡಿದ್ರೆ ಇಡೀ ರಾಜ್ಯ ನೋಡಿದೆ ನನ್ನ ಕೆಲಸಗಳನ್ನು। ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಬಂದು ನನ್ನ ಮೇಲೆ ಸ್ಟ್ರೈಕ್ ಮಾಡಿದಾಗೆ ನಾನು ಸುಮ್ಮನೆ ಇರಲಿಲ್ಲ, ಆವತ್ತು ಕೆಲಸ ಮಾಡಿದಂಥವನು ನಾನು, ನಿರಂತರವಾಗಿ ಜನರ ಮಧ್ಯೆ ಇದ್ದು ಅಭಿವೃದ್ಧಿ ಏನು ಬೇಕು ಅನ್ನೋದನ್ನು ಮಾಡಿ ಜನರಿಗೋಸ್ಕರ ತಂದು ಕೊಡೋನು। ಈಗ ನಾನು ಶಾಸಕನಾಗಿ ಗೆದ್ದರೆ, ಈಗ ಹೇಳಿದ್ನಲ್ಲ ಕೇತರೆಡ್ಡಿ ಮಾಡ್ತಾ ಇದ್ರಲ್ಲ, ಅದು 2ರಷ್ಟು ಮಾಡ್ತೀನಿ ನಾನು। ಇದಿಷ್ಟು ಬಾಗೇಪಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುತ್ತಾ ಸಿ ಮುನಿರಾಜು, ಕ್ಯಾಮರಾಮನ್ ಪವನ್ ಜೊತೆ